ವೆಲ್ಕಮ್ ಟು ಎಐಸಿಎ ಕ್ಯಾಶ್ಯೂ ಕನ್ವೆನ್ಷನ್ ಸರ್. ವಿತ್ ಮೀ ಇಸ್ ಮಾರ್ಟಿನ್ ಫ್ರಮ್ ಜೆ ಪಿ ಇಂಡಸ್ಟ್ರಿ. ಓವರ್ ಟು ಯು ಸರ್, ಎಕ್ಸ್ಪ್ಲೇನ್ ಅಬೌಟ್ ಯುವರ್ ಕಂಪನಿ. ಮೈ ಸೆಲ್ಫ್ ಮಾರ್ಟಿನ್, ಮಾರ್ಕೆಟಿಂಗ್ ಮ್ಯಾನೇಜರ್ ಫ್ರಮ್ ಜೆ ಪಿ ಇಂಡಸ್ಟ್ರೀಸ್ ಬೆಂಗಳೂರು. ನಾವು ಪೀಲಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ಮಲ್ಲಿ ಒಂದು 100 KGಯಿಂದ 800 KGವರೆಗೂ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಮತ್ತು ನಾವು ಇಂಡಿಯಾದಲ್ಲಿ ಸುಮಾರು ಒಂದು 15 ಸ್ಟೇಟಿಗೆ ನಾವು ಸಪ್ಲೈ ಮಾಡ್ತೀವಿ. ಮತ್ತು ನಮ್ಮದು ಒಂದು 4 ಕಂಟ್ರಿನೂ ಸಹ ಮಾಡ್ತೀವಿ. ಆ ಕಂಟ್ರಿನೂ ಸಹ ಇಲ್ಲಿ ಇದೆ, ಐವೆರಿ ಕೋಸ್ಟು, ಮತ್ತು ನೈಜೀರಿಯಾ, ಮತ್ತು ಬೆನ್ನಿನು, ಮತ್ತು ಇಂಡಿಯಾದಲ್ಲಿ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಇರೋದು ಎಲ್ಲ ಕ್ಯಾಶ್ಯೂನೆಟ್ಟಿಗೆ ಬೇಕಾಗಿರೋ ಟೇಬಲ್ ಸಾರ್ಟರು ಆಗಿರ್ಬೋದು, ಮತ್ತು ಡೈಸಿಂಗು, ಮತ್ತು ಫೀಲಿಂಗ್ ಮಿಷಿನು, ಮತ್ತು ಎಲ್ಲ ಮಿಷಿನರಿಗೂ ಸಹ ಎಲಿವೇಟ್ರು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ವಿ. ನಮ್ಮದು 2015 ನಮ್ಮದು ಫ್ಯಾಕ್ಟ್ರಿ, ನಮ್ಮದು ಈ ಕ್ಯಾಶ್ಯೂ ಫೀಲ್ಡಲ್ಲಿ ನಾವು ಇದ್ದೀವಿ. ಮತ್ತು ನಮ್ಮಲ್ಲಿ ಒಂದು 40 ಎಂಪ್ಲಾಯಿ ನಮ್ಮಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಮತ್ತು ನಮ್ಮದು ಏನಂದರೆ ಈ ಎಲ್ಲ ಸ್ಟೇಟಲ್ಲೂ ಒಂದೊಂದು ಡೀಲರ್ಶಿಪ್ ಸಹ ಇದ್ದಾರೆ. ನಾವು ಅದನ್ನು ಸಹ ಡೀಲರ್ಶಿಪ್ಗೆ ನಾವು ಡೀಲರ್ಶಿಪ್ಪಲ್ಲಿ ಕೊಟ್ಟು ಸಹ ಸರ್ವಿಸಲ್ಲಿ ನಮ್ಮ ಎಲ್ಲ ಕಡೆಯೂ ಯಾವುದೇ ತೊಂದರೆ ಬರದಂಗೆ ನಾವು ಒಂದು ಇದು ಮಾಡ್ತಾ ಇದ್ದೀವಿ. ಆಫ್ರಿಕಾದಲ್ಲಿ ಪ್ರೊಸೆಸಿಂಗ್ ಹೌದು ಜಾಸ್ತಿ ಆಗ್ತದೆ, ನಿಮ್ಮ ಕಂಪ್ನಿಗೆ ಹೆಂಗೆ ಡಿಮ್ಯಾಂಡ್ ಇದೆ ಅಲ್ಲಿ ಆಫ್ರಿಕಾದಲ್ಲಿ? ಅಂದರೆ ಆಫ್ರಿಕಾ ನಮ್ಮದು ಪೀಲಿಂಗ್ ಮಿಷಿನ್ ಪೀಲ್ಬಿಲಿಟಿ ಇದೆಯಲ್ಲ, ಅದು ನಮ್ಮದರಲ್ಲಿ 1.5% ಪೀಲ್ಬಿಲಿಟಿ ಇದೆ. ಸೊ ಬೇರೆ ಮಿಷಿನ್ ಕಂಪೇರ್ ಮಾಡಿದಾಗ ನಮ್ಮದರಲ್ಲಿ ಬಂದುಬಿಟ್ಟು ಏನಾಗುತ್ತೆ ಅಂದರೆ ಬೇರೆಯವ್ರದ್ದೆಲ್ಲ 5% ಇದೆ, ಅದು ನಮ್ಮ ಮಿಷಿನಲ್ಲಿ ಬಂದಾಗ 1.5% ಇರೋದ್ರಿಂದ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ 3.5% ಎಫಿಷಿಯನ್ಸಿ ಜಾಸ್ತಿ ಇದೆ ಅಂದ್ಬಿಟ್ಟು ನಮ್ಮದು ಇಲ್ಲಿಂದನೇ ಎಕ್ಸ್ಪೋರ್ಟ್ ಮಾಡ್ತೀವಿ, ನಾವು ಇಲ್ಲಿಂದನೇ ಪರ್ಚೇಸ್ ಮಾಡ್ತೀವಿ. ಹಾಗೆ ನಾವು ಒಂದು 4 ಕಂಟ್ರಿಲಿ ಒಂದು 40 ಮಿಷಿನ್ ಸಪ್ಲೈ ಮಾಡಿದ್ದೀವಿ ಇಲ್ಲಿವರೆಗೆ. 1 ಇಯರ್ ನಮ್ಮದು ಫ್ರೀ ಸರ್ವಿಸ್ ಇರುತ್ತೆ, ಮತ್ತು ನಮ್ಮದು ಆಫ್ಟರ್ ಡಿಸ್ಪ್ಯಾಚ್ ಆಗಿದ ತಕ್ಷಣ ಕೂಡ ಒಂದು ವಿತಿನ್ 2 ಡೇಸಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಿ ನಾವು ಅವರಿಗೆ ಕೊಡ್ತೀವಿ. ಮತ್ತು ನಮ್ಮದು ಏನು ಪರ್ಫಾರ್ಮೆನ್ಸ್ ಏನಿದೆ ಪ್ರಾಪರ್ಲಿ ಅವ್ರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಮತ್ತು ಡೆಮೋನು ತೋರಿಸಿ ನಾವು. ಹೌದು, ನಾವು ಕಸ್ಟಮರ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಮ್ಮದು ಟೆಕ್ನಿಷಿಯನ್ ಏನು ಇರ್ತಾರೆ ಹೋಗಿರ್ತಾರಲ್ಲ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡೇ ಬರೋವರೆಗೂ ನಾವು ಅವ್ರಿಗೆ ಏನು ಇದೆಯಲ್ಲ. ಥ್ಯಾಂಕ್ ಯು.